ಚುನಾವಣೆಗೆ ಬೆರೆಣಿಕೆ ದಿನಗಳು ಮಾತ್ರ ಬಾಕಿ ಇದೆ ಹೀಗಾಗಿ ಹೀಗಿರುವಾಗ ಕಾಂಗ್ರೆಸ್ ಈಗಾಗಲೇ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ನೂರ ಇಪ್ಪತ್ನಾಲ್ಕಕ್ಕೆ ಟಿಕೆಟ್ ಅನ್ನ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡಿದೆ ಇನ್ನು ಉಳಿದಿರುವಂಥದ್ದು ನೂರು ಈ ನೂರಕ್ಕೋಸ್ಕರ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ ಎರಡು ದಿನ ಸಭೆ ನಡೆಸಿದ್ರು ಕೂಡ ಎರಡನೇ ಪಟ್ಟಿ ಫೈನಲ್ ಆಗಿರಲಿಲ್ಲ ಕಾಂಗ್ರೆಸ್ದು ಇದೀಗ ಡಿ ಕೆ ಶಿ ಅವರು ಒಂದು ಐದು ಕ್ಷೇತ್ರಕ್ಕೆ ಭರವಸೆ ಅಂದ್ರೆ ಪಟ್ಟು ಹಿಡಿದಿದ್ದಾರೆ ಅನ್ನೋ ಮಾಹಿತಿ ಆ ಕ್ಷೇತ್ರದ ಬದಲಿಗೆ ಈ ಕ್ಷೇತ್ರ ಈ ಕ್ಷೇತ್ರದ ಬದಲಿಗೆ ಆ ಕ್ಷೇತ್ರ ಅನ್ನುವಂತೆ ಡಿಮ್ಯಾಂಡ್ ಎ ಐ ಸಿ ಸಿ ಸರ್ವೆಯಂತೆ ಟಿಕೆಟ್ ಹಂಚಿಕೆ ಆಗ್ಲಿ ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ ಅನ್ನೋಲ್ಲ ಆಗ್ತಾ ಇದೆ ಅಂದ್ರೆ ಇವ್ರ ಇವರ ಪರವಾದವರಿಗೆ ಟಿಕೆಟ್ ಕೊಡಿಸೋ ವಿಚಾರದಲ್ಲಿ ಬಹುತೇಕ ಹೆಸರು ಅಂತಿಮವಾದ ಕ್ಷೇತ್ರಗಳ ವಿಚಾರದಲ್ಲೇ ಬೆಂಬಲಿಗರಿಗಾಗಿ ಡಿಕೆಶಿ ಕೊನೆಗಳಿಗೆಯಲ್ಲಿ ಲಾಬಿಯನ್ನು ಮುಂದುವರೆಸಿದ್ದಾರೆ ದೆಹಲಿ ಅಂಗಳದಲ್ಲಿ ಕುಳಿತು ಅಧ್ಯಕ್ಷ ಸ್ಥಾನದ ಹಕ್ಕನ್ನು ಡಿಕೆಶಿ ಅವರು ಪ್ರತಿಪಾದಿಸಿದ್ರ ಅನ್ನೋ ಗುಮಾನಿಗಳು ಕೂಡ ಸದ್ಯ ಶುರುವಾಗಿದೆ ಇದಕ್ಕೆ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಟ್ಟಿದ್ದು ಟಿಕೆಟ್ ಜುಟಾಪಟಿಯಲ್ಲಿ ಕಾಂಗ್ರೆಸ್ ಬಣ ರಾಜಕಾರಣದ ಬಹಿರಂಗ ಪ್ರದರ್ಶನ ಆಗಿದ್ಯಂತೆ ದೆಹಲಿ ಅಂಗಳದಲ್ಲೂ ತಮ್ಮವರಿಗೆ ಟಿಕೆಟ್ ಕೊಡಿಸೋ ಕೊನೆಗಳಿಗೆಯ ಲಾಬಿ ಎರಡೂ ಪಕ್ ಎರಡೂ ಲೀಡರ್ಸ್ಗಳಿಂದ ಇಬ್ಬರು ಲೀಡರ್ಸ್ಗಳಿಂದ ಜೋರಾಗಿದೆ ಈಗಾಗಲೇ ಮೊದಲ ಪಟ್ಟಿ ರಿಲೀಸ್ ಆಗಿರುವಂತಹದ್ದು ನೂರ ಇಪ್ಪತ್ತ ನಾಲ್ಕು ಅಭ್ಯರ್ಥಿಗಳನ್ನು ಹುರಿಯಾಳುಗಳನ್ನು ಕಣಕ್ಕಿಳಿಸಲಾಗಿದೆ ಹಾಗಾದರೆ ಎರಡನೇ ಪಟ್ಟಿಯ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ ಏನು ಮಂಗಳೂರು ಉತ್ತರ ಬೇಲೂರು ತೀರ್ಥಹಳ್ಳಿ ಕಲಘಟಕಿ ನಗರ ಆ ಭಾಗದಲ್ಲಿ ಆ ಕ್ಷೇತ್ರದಲ್ಲಿ ತಮ್ಮ ಬೆಂಬಲಿಗರಿಗೆ ಟಿಕೆಟನ್ನು ಕೊಡಿ ಅಂತ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಪಟ್ಟನ್ನ ಹಿಡಿದಿದ್ದಾರೆ ಬಹುತೇಕ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಎರಡು ಬಣ ನಿರ್ಮಾಣವಾಗಿದೆ ಇಬ್ಬಿಬ್ಬರು ಅಭ್ಯರ್ಥಿಗಳ ನಡುವೆ ದೊಡ್ಡ ಮಟ್ಟದ ಫೈಟ್ ನಡೀತಾ ಇದೆ ಇನ್ನು ಚಿಕ್ಕಮಗಳೂರು ಕಡೂರು ಟಿಕೆಟ್ ವಿಚಾರದಲ್ಲೂ ಕೂಡ ನನ್ನ ಒತ್ತಡವಿಲ್ಲವೆಂಬಂತಹ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಮೂಲಕ ಹೈಕಮಾಂಡ್ಗೆ ಒತ್ತಡದ ಮೇಲೆ ಒತ್ತಡವನ್ನು ಹಾಕುವ ಮೂಲಕ ತಮ್ಮ ಆಪ್ತರಿಗೆ ಟಿಕೆಟನ್ನು ಕೊಡಿಸಲಿಕ್ಕೆ ದೊಡ್ಡ ಮಟ್ಟದ ಲಾಬಿಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿ ಬಣರಾಜಕಾರಣದ ಜಟಾಪಟ್ಟಿ ದೆಹಲಿ ಅಂಗಳದಲ್ಲಿ ಜೋರಾಗಿದೆ ಹಾಗಾಗಿಯೇ ಎರಡನೇ ಪಟ್ಟಿ ರಿಲೀಸ್ ಆಗೋದು ಡಿಲೇ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇರುವಂತಹದ್ದು ಕಾರಣ ಒಂದೊಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಸಂಖ್ಯೆ ಅಥವಾ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದೆ ಹಾಗಾಗಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಹೈಕಮಾಂಡ್ ಪಟ್ಟು ಪ್ರತಿಪಟ್ಟಿನ ಜಟಾಪಟ್ಟಿ ಟಿಕೆಟ್ ಕಗ್ಗಂಟು ಹೆಚ್ಚಾಗುವಂತೆ ಇದೇ ವಿಚಾರ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ದೊಡ್ಡ ಮಟ್ಟದ ಜಟಾಪಟ್ಟಿ ಏನಿದೆ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂತಹ ಲಾಬಿ ಏನಿದೆ ಅದು ಪದೇ ಪದೇ ಟಿಕೆಟನ್ನು ಡಿಲೇ ಮಾಡಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇರುವಂಥದ್ದು ಸಹಜವಾಗಿಯೇ ಎರಡನೇ ಪಟ್ಟಿಯ ರಿಲೀಸ್ಗೆ ಇದೇ ತೊಡಕಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದನ್ನು ಹೇಗೆ ಹೈಕಮಾಂಡ್ ಬ್ಯಾಲೆನ್ಸ್ ಮಾಡುತ್ತೆ ಎಲ್ಲ ಗೊಂದಲಗಳನ್ನು ತೊಡೆದು ಹಾಕಿ ತದನಂತರ ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ ಆ ಪಟ್ಟಿಯಲ್ಲಿ ಯಾರಿಗೆಲ್ಲ ಮಣೆ ಹಾಕುತ್ತೆ ಅನ್ನೋದೇ ಈಗಿರುವಂತಹ ಸಸ್ಪೆನ್ಸ್ ಜೊತೆಗೆ ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿರುವಂಥದ್ದು ಕಾರಣ ತೀರ್ಥಹಳ್ಳಿ ಕಲಗಟ್ಟಿಗೆ ಸೇರಿದಂತೆ ಹಲವು ಭಾಗದಲ್ಲಿ ಅಭ್ಯರ್ಥಿ ಆಕಾಂಕ್ಷಿಗಳ ಸಂಖ್ಯೆ ದೊಡ್ಡದಿದೆ ಈಗ ಕಲಗಟ್ಟಿಗೆಯಲ್ಲಿ ನಾಗರಾಜ್ ಛಬ್ಬಿ ಅವರ ಹೆಸರು ಕೆ ಪಿ ಸಿ 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 ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತಹದ್ದು ಇನ್ನು ಲಾರ್ಡ್ ಪರವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ದೊಡ್ಡ ಮಟ್ಟದ ಲಾಭಿಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಹೈಕಮಾಂಡ್ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ ಅಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂಥೇಳಿ ಈ ರೀತಿಯ ಕ್ಷೇತ್ರ ಏನಿದೆ ಅದು ಮಂಗಳೂರು ಉತ್ತರದಲ್ಲೂ ಕೂಡ ಅದೇ ಪರಿಸ್ಥಿತಿ ಬೇಲೂರಲ್ಲೂ ಅದೇ ಪರಿಸ್ಥಿತಿ ತೀರ್ಥಹಳ್ಳಿಯಲ್ಲೂ ಕೂಡ ಪರಿಸ್ಥಿತಿ ಅದೇ ರೀತಿ ಇದೆ ಪುಲಕೇಶಿ ನಗರದಲ್ಲೂ ಪರಿಸ್ಥಿತಿ ಹೀಗೆ ಇರೋದ್ರಿಂದ ಈಗ ಎರಡನೇ ಟಿಕೆಟ್ ಡಿಲೇ ಆಗಲಿಕ್ಕೆ ಈ ಪೈಪೋಟಿಯೇ ಕಾರಣ ಅಂತ ಹೇಳಲಾಗ್ತಾ ಇದೆ ನೀರು ಕುಡಿದಷ್ಟು ಸಲೀಸು ಅನ್ನೋ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಉಳಿದಿರುವಂತದ್ರಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಮೂರು ಜನ ನಾಲ್ಕು ಜನರ ಹೆಸರು ಪೈಪೋಟಿಯಲ್ಲಿ ಇದೆಯಂತೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಕೊನೆಯ ಗಳಿಗೆಯಲ್ಲಿ ತನ್ನ ಬೆಂಬಲರಿಗೆ ಬೆಂಬಲಿಗರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಹಠಕ್ಕೆ ಅಥವಾ ಜಿದ್ದಿಗೆ ಬಿದ್ದಿದ್ದಾರೆ ಇದು ಎಲ್ಲ ಒಂದು ಕಡೆ ಟಿಕೆಟ್ ಫೈನಲ್ ಮಾಡೋಕ್ಕೆ ಸಮಸ್ಯೆ ಆಗ್ತಾ ಇದೆ ಸೊ ಕಾಂಗ್ರೆಸ್ ಪಟ್ಟಿ ಬಿಡುಗಡೆಯ ಗೊಂದಲ ಸದ್ಯಕ್ಕೆ ಬಗೆಹರಿಯೋದು ಅನುಮಾನ ಅಂತಲೇ ಹೇಳಲಾಗ್ತದೆ ದೆಹಲಿಯಲ್ಲಿ ಟಿಕೆಟ್ ಗೊಂದಲ ಪರಿಹಾರ ಆದರೂ ಕೂಡ ಪಟ್ಟಿ ಬಿಡುಗಡೆ ಏಪ್ರಿಲ್ ಹತ್ತರ ನಂತರವೇ ಮಾಡೋಕೆ ಬಹುತೇಕ ನಾಯಕರು ಒತ್ತಾಯ ಮಾಡ್ತಿದಾರಂತೆ ರಾಹುಲ್ ಗಾಂಧಿ ಕೋಲಾರದ ಸತ್ಯಮಯವ ಜಯಂತಿಯನ್ನು ಮುಗಿಸಿ ಬಿಡುಗಡೆಗೆ ಸಲಹೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರ ನಡುವೆ ಭಿನ್ನಾಭಿಪ್ರಾಯ ಮೂಡ್ದಂಗೆ ಕಾಣಿಸ್ತಾ ಇದ್ದು ಬಹುತೇಕ ಇವತ್ತೇ ಒಂದಷ್ಟು ಹೆಸರುಗಳ ಪಟ್ಟಿ ಬಿಡುಗಡೆ ಖಚಿತ ಅನ್ನಲಾಗುತ್ತೆ ಒಂದು ನಲವತ್ತರಿಂದ ನಲವತ್ತೈದು ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಹಿರಿಯ ಕಾಂಗ್ರೆಸ್ ನಾಯಕರ ಸಲಹೆ ಏಪ್ರಿಲ್ ಹತ್ತರ ನಂತರವೇ ಪಟ್ಟಿ ಬಿಡುಗಡೆಯಾಗ್ಲಿ ಅನ್ನೋದು ತೀರಾ ವಿವಾದ ಇಲ್ಲದ ಅರ್ಧದಷ್ಟಾದರೂ ಕ್ಷೇತ್ರದ ಪಟ್ಟಿ ಬಿಡುಗಡೆ ಇವತ್ತೇ ಆಗಲಿ ಅನ್ನೋದು ಕೆಲ ನಾಯಕರವಾದ ಅಂತೆ ಒಟ್ಟಾರೆ ಇವತ್ತು ಪಟ್ಟಿ ಬಿಡುಗಡೆ ಆದರೆ ಬಾಕಿ ಇರೋ ಹೆಸರುಗಳಲ್ಲೂ ಶೇಕಡ ಐವತ್ತಕ್ಕಿಂತ ಕಡಿಮೆ ಪ್ರಮಾಣದಲ್ಲೇ ಹೆಸರುಗಳು ಪ್ರಕಟ ಆಗುವ ಸಾಧ್ಯತೆ ಇದೆ ಎನ್ನಲಾಗಿದ್ದು ಏಪ್ರಿಲ್ ಹತ್ತರ ನಂತರ ಪೂರ್ಣ ಪ್ರಮಾಣದ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ತೀರಾ ಗೊಂದಲ ಇದೆ ಪೈಪೋಟಿ ಇದೆ ಫೈಟ್ ಇದೆ ಅನ್ನುವಂತಹ ಕ್ಷೇತ್ರಗಳನ್ನು ಪೆಂಡಿಂಗ್ ಉಳಿಸ್ಕೊಂಡು ಉಳಿದಿರೋದನ್ನು ಈಗ ಹೇಗೆ ನೂರಿಪ್ಪತ್ನಾಲ್ಕು ಈಸಿ ಇರುವಂಥದ್ದನ್ನು ಯಾರೂ ಕೂಡ ಒಂದು ಕಾಂಪಿಟೇಷನ್ ಇಲ್ಲ ಅನ್ನುವಂಥದ್ದನ್ನು ಫೈಟ್ ಇಲ್ಲ ಅನ್ನುವಂತಹ ಕ್ಷೇತ್ರಗಳಿತ್ತ ಅದನ್ನು ಅನೌನ್ಸ್ ಮಾಡಿದರು ಅದೇ ರೀತಿಯಾಗಿ ಈಗಲೂ ಕೂಡ ಒಂದು ನಲವತ್ತರಿಂದ ನಲವತ್ತೈದು ಮಾಡಿಬಿಡಿ ಅಂತ ಕೆಲವರು ಸೂಚನೆಯನ್ನು ಸಲಹೆಯನ್ನು ಕೊಡ್ತಾ ಇದ್ದಾರೆ ಇವತ್ತು ಆಲ್ಮೋಸ್ಟ್ ಎರಡನೇ ಪಟ್ಟಿ ರಿಲೀಸ್ ಆಗೋ ಸಾಧ್ಯತೆ ಇದೆ ಹನ್ನೊಂದು ಗಂಟೆ ನಂತರದಲ್ಲಿ ಆಗ ನೂರಕ್ಕೆ ನೂರು ಇರಲ್ಲ ನಲವತ್ತರಿಂದ ನಲವತ್ತೈದು ಒಂದು ಕ್ಷೇತ್ರಗಳು ಅಥವಾ ಅಭ್ಯರ್ಥಿಗಳ ಹೆಸರು ಫೈನಲ್ ಆಗ್ಬೋದು ಅಂತ ಹೇಳ್ತಿದ್ದಾರೆ ನೋಡ್ರಿ ಇನ್ನು ರಾಜ್ಯ ವಿಧಾನಸಭಾ ಚುನಾವಣೆಗೆ ಮೂವತ್ನಾಲ್ಕು ದಿನಗಳು ಬಾಕಿ ಇದೆ ಈ ಬೆನ್ನಲ್ಲೇ ಪೊಲೀಸರು ಮತ್ತು ಚುನಾವಣಾ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆಯನ್ನು ರಾಜ್ಯದಲ್ಲಿ ಮಾಡ್ತಾ ಇರುವಂಥದ್ದು ಚುನಾವಣಾ ನೀತಿ ಸಂಹಿತೆಯ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಗಳು ಪೊಲೀಸರು ಅನಧಿಕೃತ ಹಣ ಚಿನ್ನ ಮದ್ಯ ಸಾಗಾಟದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಈ ಮೂಲಕ ಫುಲ್ ಅಲರ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕುಂದಾನಗರಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯ ಚೆಕ್ ಚೆಕ್ಪೋಸ್ಟ್ನ ಬಳಿ ದಾಖಲೆ ಇಲ್ಲದೆ ಒಂದು ಪಾಯಿಂಟ್ ಐದು ಕೋಟಿ ಹಣವನ್ನು ಸೀಸ್ ಮಾಡಲಾಗಿದೆ ಇನ್ನು ಮುಂಬೈನಿಂದ ಖಾಸಗಿ ಬಸ್ನಲ್ಲಿ ಹಣವನ್ನು ಸಾಗಿಸಲಾಗ್ತಾ ಇತ್ತಂತೆ ಹಣ ಹಾಗೂ ವ್ಯಕ್ತಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತುಮಕೂರಿನ ಕೊರಟಗೆರೆಯಲ್ಲಿ ಸ್ವಿಫ್ಟ್ ಕಾರಿನಲ್ಲಿ ಸಾಗಿಸಲಾಗ್ತಾ ಇದ್ದ ಒಂದು ಲಕ್ಷದ ಐವತ್ತು ಸಾವಿರ ಹಣವನ್ನು ಸೀಸ್ ಮಾಡಲಾಗಿದೆ ಕೆ ಎ ಜೀರೋ ಸಿಕ್ಸ್ ಎ ನಾಲ್ಕು ಐದು ಒಂಬತ್ತು ಏಳು ನಂಬರ್ನ ಕಾರು ಹಾಗೂ ರುದ್ರೇಶ್ ಎಂಬಾತನನ್ನ ವಶಕ್ಕೆ ಪಡೆಯಲಾಗಿದೆ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ರಾಜ್ಯ ವಿಧಾನಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೇನೆ ಈ ರೀತಿಯ ಹಣ ಸಾಗಾಟದ ವಿಚಾರಗಳು ಮದ್ಯ ಸಾಗಾಟದ ವಿಚಾರಗಳು ಒಂದಿಷ್ಟು ಗಿಫ್ಟ್ ಸಾಗಾಟ ಮಾಡ್ತಾ ಇರುವಂತಹ ವಿಚಾರ ಜಗಜ್ಜಾಹೀರ ಆಗ್ತಾ ಇದೆ ಪೊಲೀಸರು ಅವರೆಲ್ರಿಗೂ ಕೂಡ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೆಲ್ಲದರ ಇಂಟೆನ್ಷನ್ ಏನು ಅಂದರೆ ಮತದಾರರನ್ನು ಸೆಳೆಯಲಿಕ್ಕೆ ಈ ರೀತಿಯ ಕಸರತ್ತುಗಳು ಮೂರು ಪಕ್ಷದ ಅಭ್ಯರ್ಥಿಗಳಿಂದ ಅಥವಾ ನಾಯಕರುಗಳಿಂದ ಆಗ್ತಾನೇ ಇರುತ್ತೆ ಇದು ಕೇವಲ ಸ್ಯಾಂಪಲ್ ಅಷ್ಟೇ ಇನ್ನು ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆಯೇ ಈ ರೀತಿಯ ಬೇಟೆ ಏನಿದೆ ಈ ರೀತಿಯ ರೇಡ್ಗಳು ಈ ರೀತಿಯ ಹಣವನ್ನು ಜಪ್ತಿ ಮಾಡೋದು ದೊಡ್ಡ ಮಟ್ಟದಲ್ಲಿ ಆಗುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ